ವೀಕ್ಷಕರೆ ನಮಸ್ಕಾರ. ನಾವು ಅಮ್ಮಂದಿರ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸೊ ನಿಮಗೆಲ್ಲ ಅನಿಸ್ಬಹುದು ಅಮ್ಮನಿಗೆ ಏನಪ್ಪ ಗಿಫ್ಟ್ ಕೊಡೋದು, ಅಮ್ಮ ಏನು ಕೊಟ್ಟರು ಕಡಿಮೆನೆ ಅಮ್ಮನಿಗೆ. ಆದರೂ ಅಟ್ಲೀಸ್ಟ್ ಅವತ್ತಿನ ದಿನ ಅಮ್ಮನಿಗೆ ಖುಷಿ ಪಡಿಸೋವಂಥದ್ದು ಅಥವಾ ಅಮ್ಮ ನಾನು ತುಂಬ ಇಷ್ಟಪಟ್ಟಿದ್ದೀನಿ ತಂದಿದ್ದೀನಮ್ಮ ಅಂತ ಏನೇನು ಕೊಡಬಹುದು ಅಂತ ನೀವು ಕೂಡ ಯೋಚನೆ ಮಾಡ್ತಾ ಇರ್ತೀರಿ. ಯಾಕೆಂದರೆ ಅಮ್ಮ ನಮಗೆ ಹೆತ್ತು ಹೊತ್ತು ಸಾಕಿ ಸಲಹಿ ಮುತ್ತು ಕೊಟ್ಟು ತುತ್ತು ಕೊಟ್ಟು ಬೆಳೆಸಿರೋಂಥ ಅಮ್ಮನಿಗೆ ನಾವು ಏನು ಕೊಟ್ಟರು ಕಡಿಮೆನೆ. ಹಾಗಾಗಿ ಅಟ್ಲೀಸ್ಟ್ ಏನು ಕೊಡಬಹುದು ಅಂತ ಯೋಚನೆ ಮಾಡ್ತಾ ಇರೋರಿಗೆ ಒಂದು ಐಡಿಯಾ ಇದೆ. ನಮ್ಮದೇ ತುಮಕೂರಿನ ಎಸ್ ಐ ಟಿ ಮುಖ್ಯ ರಸ್ತೆಯ ಬಾಲಾಜಿ ಕಲೆಕ್ಷನ್ಸ್ನಲ್ಲಿ ನಾನು ಇವಾಗಿದ್ದೀನಿ. ಸೊ ಅಮ್ಮನಿಗೆ ಕೊಡೋದಕ್ಕೆ ಏನು ಗಿಫ್ಟ್ ತಗೊಳ್ಕೊಳ್ಬಹುದು, ಸೊ ಆ ಪ್ಲ್ಯಾನಲ್ಲಿ ಏನಾದರೂ ನೀವಿದ್ದರೆ ಖಂಡಿತವಾಗಿಯೂ ನೀವು ಇಲ್ಲಿಗೆ ಬರಬಹುದು. ನಮ್ಮ ಜೊತೆ ಮಾಲೀಕರಿದ್ದಾರೆ, ಮಾತನಾಡಿಸೋಣ. ಅಮ್ಮಂದಿರ ದಿನಾಚರಣೆಗೆ ಏನನ್ನು ತೆಗೆದುಕೊಂಡು ಹೋಗ್ಬೋದು, ಈ ಬಾಲಾಜಿ ಕಲೆಕ್ಷನ್ಸ್ನಲ್ಲಿ ಏನೇನೆಲ್ಲ ಲಭ್ಯ ಇದೆ ಅನ್ನೋದನ್ನು ಅವರಿಂದನೇ ತಿಳ್ಕೊಳ್ಳೋಣ, ಬನ್ನಿ. ವೀಕ್ಷಕರೇ, ತುಮಕೂರಿನ ಎಸ್ ಐ ಟಿ ಮುಖ್ಯ ರಸ್ತೆಯ ಬಾಲಾಜಿ ಕಲೆಕ್ಷನ್ಸಲ್ಲಿ ನಾವಿದ್ದೀವಿ. ಬಾಲಾಜಿ ಕಲೆಕ್ಷನ್ಸ್ನ ಮಾಲೀಕರಾಗಿರುವಂಥ ಯಶ್ಪಾಲ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನೇ ಮಾತನಾಡಿಸೋಣ. ಅವರ ಈ ಒಂದು ಕಲೆಕ್ಷನ್ ಏನೇನು ವೆರೈಟೀಸ್ ಇದೆ, ಏನೇನು ಇಟ್ಟಿದ್ದಾರೆ, ಅಮ್ಮನಿಗೋಸ್ಕರ ಏನು ತೆಗೆದುಕೊಂಡು ಹೋಗಬಹುದು ಮತ್ತು ಯಾವ್ಯಾವ ಕಂಪನಿಯ ವಸ್ತುಗಳಲ್ಲಿ ಸಿಗುತ್ತೆ ಅನ್ನೋದನ್ನು ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಅಮ್ಮಂದಿರ ದಿನಾಚರಣೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ಸರ್, ಈ ಒಂದು ದಿನ ಅಂದರೆ ಅಮ್ಮನ ದಿನ ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ ಪ್ರತಿದಿನ ಅಮ್ಮನ ದಿನ ಆಚರಣೆನೇ. ಅಂದರೆ ಅಮ್ಮನಿಗೆ ಏನು ಕೊಟ್ಟರು ಕಡಿಮೆನೆ, ಎಷ್ಟು ಪ್ರೀತಿ ತೋರಿಸಿದ್ರು ಕಡಿಮೆನೆ, ಯಾಕೆಂದರೆ ಎಲ್ಲವನ್ನು ಕೂಡ ಸಕಲವನ್ನು ಧಾರೆಯೇ ಎರೆಯುವಂಥವಳು ತಾಯಿ. ಸೊ ನಾವೆಲ್ಲ ಅಂದ್ಕೊಳ್ತಾ ಇರ್ತೀವಿ ಅಟ್ಲೀಸ್ಟ್ ಒಂದು ಗಿಫ್ಟ್ ಕೊಟ್ಟು ಅಮ್ಮನಿಗೆ ಈ ಒಂದು ವಿಶ್ ಹೇಳಬಹುದು ಅಂತ ಅಂದ್ಕೊಳ್ತಾ ಇರ್ತೀವಿ. ಸೊ ಬಾಲಾಜಿ ಕಲೆಕ್ಷನ್ಸಲ್ಲಿ ಯಶ್ಪಾಲ್ ಅವರು ಏನೇನೆಲ್ಲ ಅಮ್ಮನಿಗೋಸ್ಕರ ಕೊಡೋದಕ್ಕೆ ಇಟ್ಟಿದ್ದಾರೆ, ನಮ್ಮ ಪ್ರೀತಿಯ ವೀಕ್ಷಕರಿಗೆ ಗ್ರಾಹಕರು ನಿಮ್ಮ ಅಂಗಡಿನಲ್ಲಿ ಏನು ತೆಗೆದುಕೊಳ್ಬಹುದು ಅಂತ. ಎಲ್ರಿಗೂ ನಮಸ್ಕಾರ. ಇಲ್ಲಿ ನಮ್ಮ ಸ್ಟೋರಲ್ಲಿ ಬರುವಾಗ ಎಲ್ಲರೂ ಈ ಥರ ಯೋಚನೆ ಮಾಡ್ತಿದ್ದಾರೆ. ಇವಾಗ ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಇದು. ಅಂದರೆ ತಾಯಿ ಬಂದುಬಿಟ್ಟು ಯಾವಾಗಲೂ ಮಕ್ಕಳನ್ನ ಪರಿಪಾಲನೆ ಮಾಡೋದ್ರಲ್ಲಿ ತನ್ನ ತಲ್ಲಿನಾಗ್ಬಿಟ್ಟಿರ್ತಾಳೆ. ಅವಳನ್ನ ಅವಳು ನೋಡ್ಕೊಳೋದಕ್ಕೆ ಸಾಧ್ಯ ಆಗ್ತಿರೋದಿಲ್ಲ. ಅವ್ರಿಗೆ ಅಂತ ಒಂದು ಸೆಲ್ಫ್ ಟೈಮಿಂಗ್ ಇರೋದಿಲ್ಲ. ಗಂಡನ್ನ ನೋಡ್ಕೊಳ್ಳೋ ವಿಚಾರದಲ್ಲಿರ್ಬೋದು, ಮಕ್ಕಳನ್ನ ನೋಡ್ಕೊಳ್ಳೋ ವಿಚಾರದಲ್ಲಿರ್ಬೋದು, ಮನೆ ಮೇಂಟೈನ್ ಮಾಡೋದು. ಇನ್ನೂ ಕೆಲವರು ವ್ಯಾಪಾರಸ್ಥರಾಗಿದ್ದಾರೆ, ಈಗ ಬಿಸ್ನೆಸ್ ನೋಡ್ಕೊಳೋದ್ರಲ್ಲಿ ಅವರು ಬ್ಯುಸಿ ಆಗಿಬಿಟ್ಟಿರ್ತಾರೆ. ಅವ್ರ ಲೈಫ್ ಸ್ಟೈಲಲ್ಲಿ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಏನಾಗುತ್ತೆ, ಅವ್ರಿಗೆ ಅವ್ರನ್ನ ಸೆಲ್ಫ್ ಟೈಮಿಂಗ್ಸ್ ಅನ್ನೋದು ಯಾವಾಗಿರೋದಿಲ್ವೋ
ಅವಾಗ ಮಕ್ಕಳಿಗೆ ಅನಿಸ್ತಾ ಇದೆ ಈಗ ನಮ್ಮ ತಾಯಿಗೆ ನಾವು ಏನಾದರೂ ಮಾಡೋದಕ್ಕಾಗುತ್ತಾ ಏನಾದರೂ ಕೊಡೋದು ಎಷ್ಟು ಮಾಡಿದ್ರು ಕಮ್ಮಿನೇ ತಾಯಿಗೋಸ್ಕರ ಸೊ ಈಗ ಇರೋ ಮಕ್ಕಳೆಲ್ಲ ಒಂದು ಸ್ವಲ್ಪ ಹೊಸದಾಗಿ ಟ್ರೆಂಡ್ ನೋಡ್ತಿರೋದು ಏನಂತಂದ್ರೆ ಅವರು ಯೂಸ್ ಮಾಡ್ತಾರೆ ಸ್ಕಿನ್ ಕೇರ್ ಮಾಡ್ಕೊಳ್ಳಲ್ಲ ತಾಯಿ ಸರಿಯಾಗಿ ಮೇಕಪ್ ಮಾಡೋದಿಲ್ಲ ಆಮೇಲಿಂದ ಜುವೆಲ್ಲರಿ ಆ ತರದೆಲ್ಲ ನೋಡ್ತಿರ್ತಾರೆ ಈಗ ಏನು ಮಾಡ್ತಾರೆ ಅಂದ್ರೆ ಆವಾಗ ಅವರು ಸ್ಕಿನ್ ಟೈಪ್ ಕೇಳ್ಕೊಂಡ್ಬಿಟ್ಟು ನಮ್ಮ ಹತ್ರ ಬಂದು ಅವರಿಗೆ ಯಾವ ತರ ಸ್ಕಿನ್ ಟೈಪ್ ಇದೆ ಅದಕ್ಕೆ ತಕ್ಕಟಾಗಿ ಸ್ವಲ್ಪ ಕಾಸ್ಮೆಟಿಕ್ಸ್ ಇರಬಹುದು ಸ್ಕಿನ್ ಕೇರ್ ಐಟಮ್ಸ್ ಇರಬಹುದು ಈ ತರ ಜುವೆಲ್ಲರಿಸ್ ಇರಬಹುದು ಅದನ್ನೆಲ್ಲ ಪರ್ಚೇಸ್ ಮಾಡಿ ನಮ್ಮ ಕಡೆನೇ ಗಿಫ್ಟ್ ರ್ಯಾಪ್ ಮಾಡ್ಸ್ಕೊಂಡು ತಗೊಂಡೋಗಿ ಕೊಡ್ತಾ ಇದ್ದಾರೆ ಆ ತರ ಕೊಟ್ಟಿರೋದ್ರಿಂದ ಅವರಿಗೂ ತಾಯಿಗೂ ತುಂಬಾ ಖುಷಿಯಾಗಿದೆ ಈ ತರದಿಂದ ಒಂದು 2-3 ಇಯರ್ಸ್ ಇಂದ ಈ ತರ ನಡೆಕೊಂಡು ಬರ್ತಾ ಇದೆ ನಮ್ಮ ಸ್ಟೋರ್ ಅಲ್ಲಿ ಸೊ ಹಾಗಾಗಿ ಇದು ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಗ್ರಾಹಕರು ನೀವು ಹೇಳಬೇಕು ವೀಕ್ಷಕರೇ ಅಮ್ಮನಿಗೆ ಏನು ಉಡುಗೊರೆಯನ್ನ ಕೊಡಬಹುದು ಅದೇ ಆಗ್ಲೇ ಹೇಳಿದಾಗ ಏನು ಕೊಟ್ಟರು ಕಡಿಮೆನೇ ಆದರೆ ಹೊಸ ಹೊಸ ಟ್ರೆಂಡ್ಗಳು ಪರಿಚಯ ಆಗ್ತಾ ಇದ್ದ ಹಾಗೇ ಅಮ್ಮನಿಗೆ ಒಂದು ಅಟ್ಲೀಸ್ಟ್ ಖುಷಿ ಪಡಿಸೋದಕ್ಕೆ ಕಾಸ್ಮೆಟಿಕ್ಸನ್ನು ಕೊಡಬಹುದು ಅಮ್ಮನೂ ಚೆನ್ನಾಗಿ ಕಾಣಲಿ ಅನ್ನುವಂತಹ ಒಂದು ಮನಸ್ಥಿತಿ ಬಂದಾಗ ನಾವೇನು ತೆಗೆದುಕೊಳ್ಬಹುದು ಅಂತ ನಿಮಗೆ ಪ್ರಾಬಬ್ಲಿ ಗಂಡು ಮಕ್ಕಳಿಗಂತೂ ಗೊತ್ತಾಗಲ್ಲ ಈ ಕಾಸ್ಮೆಟಿಕ್ಸ್ ಅಂಗಡಿಗೆ ಬಂದುಬಿಟ್ರಂತೂ ದಿನ ಹೋಗೋದೇ ಗೊತ್ತಾಗಲ್ಲ ಸೊ ಬಾಲಾಜಿ ಕಲೆಕ್ಷನ್ಸ್ನಲ್ಲಿ ಅಮ್ಮನಿಗೋಸ್ಕರ ಏನು ತೆಗೆದುಕೊಳ್ಬಹುದು ಸಿಂಪಲ್ ಆಗಿ ಆಗಬಹುದು ಅಥವಾ ಸ್ವಲ್ಪ ಗ್ರ್ಯಾಂಡಾಗಾದರೂ ಆಗಬಹುದು ಅಮ್ಮನಿಗೋಸ್ಕರ ಏನು ತೆಗೆದುಕೊಳ್ಬಹುದು ಅಂತ ನಾವು ಮಾಲೀಕರಿಂದನೇ ಮತ್ತಷ್ಟು ಮಾಹಿತಿ ತೆಗೆದುಕೊಳ್ಳೋಣ ಸರ್ ಈಗ ನಾನು ಹೇಳ್ದಂಗೆ ಅಮ್ಮ ಯಾವುದನ್ನು ಒಪ್ಪಲ್ದಿಲ್ಲ ಅಂತ ನನಗೆ ಯಾಕಪ್ಪ ವಯಸ್ಸಾಗಿದೆ ಅಂತ ಅಂತಾಳೆ ಆದರೂ ಮಕ್ಕಳಿಗೆ ಕೇಳಬೇಕಲ್ಲ ನಮ್ಮಮ್ಮ ಚೆನ್ನಾಗಿ ಕಾಣಲಿ ನಮ್ಮಮ್ಮ ಯಾರಿಗೇನು ಕಡಿಮೆ ಅಷ್ಟೊಂದೆಲ್ಲ ಕಷ್ಟಪಟ್ಟು ನಮ್ಮನ್ನು ಸಾಕಿದ್ದಿಲ್ಲ ಅಟ್ಲೀಸ್ಟ್ ಈಗಲಾದರೂ ನಮ್ಮ ಕಾಲಕ್ಕಾದರೂ ನಮ್ಮಮ್ಮ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ನಾವು ಅಂದ್ಕೊಳ್ತೀವಿ ಹೊರಗಡೆ ಎಲ್ಲಾದರೂ ಮದುವೆಗೆ ಹೋದಾಗಲೋ ಇನ್ಯಾವುದೋ ಫಂಕ್ಷನ್ಸ್ಗೆ ಹೋದಾಗಲೋ ನಮ್ಮಮ್ಮ ಚೆನ್ನಾಗಿ ಕಾಣಬೇಕು ಅಂತ ಅಂದ್ಕೊಂಡಾಗ ಗ್ರಾಹಕರು ಯಾವುದನ್ನು ಪ್ರಿಫರ್ ಮಾಡ್ತಾರೆ ಹೆಣ್ಮಕ್ಳು ಅದರಲ್ಲಿ ಹೆಣ್ಮಕ್ಳು ಅಮ್ಮನ ನೋಡುವಂಥ ದೃಷ್ಟಿನೇ ಬೇರೆ ಗಂಡು ಮಕ್ಕಳು ಅಮ್ಮನಿಗೆ ಏನು ತೆಗೆದುಕೊಂಡು ಹೋಗ್ತಾರೆ ಅಂತ ಈಗ ಹೇಳೋದಾದರೆ ಚಿಕ್ಕ ಮಗು ಮೊನ್ನೆ ಒಂದು ಮಗು ಬಂದಿತ್ತು ನಮ್ಮ ಸೋರ್ಗೆ ಅವ್ರಿಗೆ ಇವಾಗೆ ಒಂದು 6 ಇಯರ್ಸ್ ಇರ್ಬೋದು 5-6 ಇಯರ್ಸ್ ಇರ್ಬೋದು ಎಷ್ಟು ಚೆನ್ನಾಗಿ ಸೆಲೆಕ್ಟ್ ಮಾಡ್ತು ಅಂದರೆ ಅವ್ರ ತಾಯಿಗೆ ಬರ್ಡೇನಂತೆ ಬರ್ಡೇಗೋಸ್ಕರ ಅವ್ರ ತಾಯಿ ಯೂಸ್ ಮಾಡೋವಂಥ ಲಿಪ್ಸ್ಟಿಕ್ಸ್ ಇರ್ಬೋದು ಮಸ್ಕಾರ ಅಂತೆ ಕಾಜಲ್ಲು ಈ ಥರ ಪ್ರಾಡಕ್ಟ್ಸ್ ಎಲ್ಲ ಅವ್ರಿಗೆ ಯಾರು ಯೂಸ್ ಮಾಡ್ತಾರೋ ಆ ಥರದ್ದೆಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಅಂಕಲ್ ನನಗೆ ಇದು ಗಿಫ್ಟ್ ರ್ಯಾಪ್ ಮಾಡಿಕೊಡಿ ಅಂತ ಏನಮ್ಮ ಮದರ್ಸ್ ಡೇಗೆ ನೀನು ಈಗಲೇ ತೊಗೊಂಡು ಹೋಗ್ತೀನಿ ಅಂದರೆ ಮದರ್ಸ್ ಡೇಗೆ ಸಪ್ರೇಟಾಗಿ ತೊಗೊತೀನಿ ನಾನು ಈಗ ನಮ್ಮ ತಾಯಿದು ಬರ್ಡೇ ಇದೆ ಅಮ್ಮಂದು ಅದಕ್ಕೆ ತೊಗೊತಿದ್ದೀನಿ ಅಂತ ಸೊ ಈ ಥರ ಎಲ್ಲರೂ ಬರ್ತಾ ಇದ್ದಾರೆ ಇವಾಗ ಅವರು ಬಂದು ಕೇಳ್ತಾರೆ ನಮ್ಮ ಹತ್ರ ಅಂದರೆ ಅವ್ರದ್ದ ಸ್ಕಿನ್ ಟೈಪ್ ಹೇಗಿದೆ ಅಂದರೆ ಅವರ ಸ್ಕಿನ್ ಟೋನು ಆಮೇಲೆ ಅವರ ಟೆಕ್ಸ್ಚರ್ ಹೇಗಿದೆ ಅದನ್ನೆಲ್ಲ ನೋಡಿಬಿಟ್ಟು ಆಯಿಲಿ ಸ್ಕಿನ್ನು ಡ್ರೈ ಸ್ಕಿನ್ನು ಈ ಥರ ಇರ್ಬೋದು ಅದನ್ನೆಲ್ಲ ನೋಡಿಬಿಟ್ಟು ಅವ್ರಿಗೆ ಫಸ್ಟು ಬೇಸ್ ಬಂದು ನಾವು ಇದು ಕೊಡ್ತೀವಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಕೊಡ್ತೀವಿ ಸ್ಕಿನ್ ಕೇರ್ ಆದಮೇಲೆ ಮೇಕಪ್ ಪ್ರಾಡಕ್ಟ್ಸ್ ಏನೇನು ಬೇಕೋ ಅದೆಲ್ಲ ಕೊಡ್ತೀವಿ ನಮ್ಮಲ್ಲಿ ಹಲವಾರು ಬ್ರ್ಯಾಂಡ್ಸ್ ಇದೆ ನಮ್ಮಲ್ಲಿ ಮೇಜರ್ 8 ಬ್ರ್ಯಾಂಡ್ಸ್ ಇದೆ ಲೋರಿಯಲ್ ಇದೆ ಲೋಟಸ್ ಇದೆ ಮಾಮಾರ್ತ್ ಇದೆ ಮತ್ತು ಲ್ಯಾಕ್ಮಿ ಇದೆ ಮೆಬ್ಲಿನ್ ಇದೆ ರೆವ್ಲಾನ್ ಇದೆ ಕಲರ್ ಬಾರ್ ಇದೆ ಇದೆಲ್ಲ ಮೇಜರ್ ಬ್ರ್ಯಾಂಡ್ಸ್ ಆಗಿರುತ್ತೆ ಇದರಲ್ಲಿ ಲೆಸ್ ಕೆಮಿಕಲ್ಸ್ ಇರುತ್ತೆ ಹಾರ್ಮ್ಫುಲ್ ಏನು ಮಾಡೋಂಥದ್ದು ಏನು ಇರೋದಿಲ್ಲ ಇದರಲ್ಲಿ ಸೊ ಈ ಥರ ಪ್ರಾಡಕ್ಟ್ಸ್ನ ತೊಗೊಂಡು ಅವರ ತಾಯಿಗೆ ಕೊಟ್ಟಾಗ ಏನಾಗುತ್ತೆ ಅಂದರೆ ಅವ್ರಿಗೆ ಬೆನಿಫಿಟ್ಸ್ ಸಿಗುತ್ತೆ ಲಾಂಗ್ ಡ್ಯೂರೇಷನಲ್ಲಿ ಯೂಸ್ ಮಾಡಿದ್ರು ಏನು ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಈ ಥರ ಪ್ರಾಡಕ್ಟ್ಸ್ ಎಲ್ಲ ತೊಗೊಂಡು ಹೋಗ್ತಾರೆ ಯೂಶ್ವಲಿ ಅವರು ಈಗ ಸ್ವಲ್ಪ ಯಂಗ್ಸ್ಟರ್ಸ್ ಆಗಿದ್ದರೆ ಕಾಲೇಜ್ ಸ್ಟೂಡೆಂಟ್ಸು ಆ ಥರ ಆಗಿದ್ದರೆ ಅವ್ರು ಆಲ್ರೆಡಿ ಯೂಸ್ ಮಾಡ್ತಿರೋದ್ರಿಂದ ಅವ್ರು ಅದೇ ಥರ ಪ್ರಾಡಕ್ಟ್ಸ್ ಅಂದರೆ ಆ ಏಜ್ಗೆ ತಕ್ಕಟ್ಟಾಗಿ ಅವ್ರ ಮದರ್ ಯಾವ ಥರ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಕೇಳಿ ನಮ್ಮ ಹತ್ರ ಸಜೆಷನ್ ತೊಗೊಂಡು ಹೋಗ್ತಾ ಇರ್ತಾರೆ ಅದ್ರ ಜೊತೆಗೆ ಅವ್ರು ಯೂಸ್ ಮಾಡೋಕ್ಕೆ ಕೆಲವು ಟ್ರೆಂಡಿ ಜುವೆಲ್ಲರ್ಸ್ ಇರ್ಬೋದು ಮತ್ತು ಫಂಕ್ಷನ್ಸ್ಗೆ ಹಾಕ್ಕೊಂಡು ಹೋಗೋಕ್ಕೆ ಜುವೆಲ್ಲರ್ಸ್ ಇರ್ಬೋದು ಆ ಥರ ಎಲ್ಲ ನಮ್ಮ ಈಗ ನೋಡ್ಬೋದು ನೀವು ಇಲ್ಲಿ ಈಗ ಟ್ರೆಂಡ್ ಬಂದಿರೋದೆಲ್ಲ ಈಗ ಸಿಲ್ವರ್ ಮೇಲೆ ಬರುತ್ತೆ ಅಂದರೆ ಇದು ರೋಡಿಯಂ ಕೋಟಿಂಗ್ ಇರುತ್ತೆ ಇದೆಲ್ಲ ಸೊ ಇದು ಪಾಲಿಶು ಬೇಗ ಹೋಗೋದಿಲ್ಲ ಇದು ಆ ಥರ ಎಲ್ಲ ಇರುತ್ತೆ ಇದನ್ನೆಲ್ಲ ನೀವು ಅದನ್ನು ತಗೊಂಡು ಹೋಗ್ತಿರ್ತಾರೆ ಇದ್ರ ಜೊತೆಗೆ ಮತ್ತು ಬ್ರೈಡಲ್ ಸೆಟ್ಸು ಆಮೇಲೆ ಕೆಲವು ಫಂಕ್ಷನ್ಸ್ಗೆಲ್ಲ ಹೋಗುವಾಗ ಅವ್ರಿಗೆ ಚೆನ್ನಾಗಿ ಕಾಣಲಿ ಅವ್ರ ತಾಯಿ ಅಂತ ಹೇಳಿಬಿಟ್ಟು ದೊಡ್ಡ ದೊಡ್ಡ ಹಾರ ಥರ ಅಂತೆ ಅದಕ್ಕೆ ಸೆಟ್ ಆಗೋಂಗೆ ಇಯರಿಂಗ್ಸು ಮತ್ತು ಇದು ಬೈತಲೆ ಬೊಟ್ಟು ಮಂಗ್ಟಿಕ ಅಂತಾರಲ್ಲ ಅದನ್ನೆಲ್ಲ ತೊಗೊಂಡು ಹೋಗ್ತಾರೆ ಲಿಪ್ಸ್ಟಿಕ್ಸ್ ತೊಗೊಂಡು ಹೋಗ್ತಾರೆ ಕಾಸ್ಮೆಟಿಕ್ಸ್ಗೆ ಅಂತ ಬಂದಾಗ ಇದ್ರ ಜೊತೆ ಅಲ್ಲದೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳಿಬಿಟ್ಟು ಹ್ಯಾಂಡ್ ಬ್ಯಾಗ್ಸು ಹ್ಯಾಂಡ್ ಬ್ಯಾಗ್ಸು ವ್ಯಾನಿಟಿ ಬ್ಯಾಗ್ಸು ಆ ಪರ್ಸು ಪಾರ್ಟಿ ವೇರ್ ಪರ್ಸಸ್ಸು ಇವೆಲ್ಲ ಕೆಲವೆಲ್ಲ ನಮ್ಮ ಇನ್ನೊಂದು ಸ್ಟೋರಲ್ಲಿ ನಮ್ಮ ಬಾಲಾಜಿ ಕಲೆಕ್ಷನ್ಸ್ ಫ್ಯಾನ್ಸಿ ಸ್ಟೋರ್ ಎದುರುಗಡೆ ಇದೆ ಅಲ್ಲಿ ಸಿಗುತ್ತೆ ನಿಮಗೆ ಅಲ್ಲಿ ಸಹ ನೀವು ಏನು ಕಲೆಕ್ಷನ್ಸ್ ಬೇಕಾದ್ರೂ ನೋಡ್ಬೋದು ಇದಲ್ಲದೆ ನಾವು ಇವಾಗ ಹೊಸದಾಗಿ ರೆವ್ಲಾನ್ ಎಕ್ಸ್ಕ್ಲೂಸಿವ್ ಕೌಂಟರ್ ಎಸ್ ಮಾಲಲ್ಲಿ ಓಪನ್ ಮಾಡಿದ್ದೀವಿ ಅಲ್ಲಿ ರೆವ್ಲಾನ್ ಬ್ರ್ಯಾಂಡ್ ಎಕ್ಸ್ಕ್ಲೂಸಿವ್ ಆಗಿ ಕಾಸ್ಮೆಟಿಕ್ಸು ಮತ್ತು ಸ್ಕಿನ್ ಕೇರ್ ಪ್ರಾಡಕ್ಟ್ಸು ಹೇರ್ ಕೇರ್ ಪ್ರಾಡಕ್ಟ್ಸು ಸಿಗುತ್ತೆ ಪರ್ಸ್ನಲ್ ಕೇರ್ಸ್ ಎಲ್ಲ ಸೊ ಅಲ್ಲಿನೂ ಕೂಡ ನೀವು ಖರೀದಿ ಮಾಡ್ಬೋದು ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ
ಸರಿ, ನೀವು ತುಂಬ ಕೀನಾಗಿ ಎಕ್ಸ್ಪೆಕ್ಟ್ ಮಾಡೋವಂಥದ್ದು ಸ್ವಲ್ಪ ಅಮ್ಮಂದಿರು ಏಜ್ ಆದವರು ಹೇರ್ ಕಲರ್ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಾರೆ. ಸೊ ಯಾವುದನ್ನು ತೆಗೆದುಕೊಳ್ಬೇಕು? ನಾವು ಮಾರ್ಕೆಟಲ್ಲಿ ನೋಡ್ತೀವಿ ತುಂಬ ಪ್ರಾಡಕ್ಟ್ಸ್ ಇರುತ್ತೆ, ನಾನಮೋನಿಯಾ ಅಂತೆಲ್ಲ ಹೇಳ್ತಾರೆ. ಸೊ ನಿಮ್ಮಲ್ಲಿ ತುಂಬ ಸೇಲ್ ಆಗುವಂಥದ್ದು ಅಥವಾ ಗ್ರಾಹಕರು ತುಂಬ ಇಷ್ಟಪಡುವಂಥದ್ದು, ಜೊತೆಗೆ ನೀವು ಪ್ರಿಫರ್ ಮಾಡುವಂಥದ್ದು ಯಾವ ಕಂಪ್ನಿದು, ಯಾವ ರೀತಿಯಾದಂಥ ಕಲರ್ಸನ್ನು ಹೇಳ್ತೀರಿ? ಸೊ ನಾನು ಕೇಳಿದ್ರೆ, ನಾನು ಎಫ್ ಎಮ್ ಸಿ ಜಿ ಪ್ರಾಡಕ್ಟ್ಸಲ್ಲಿ ನನಗೆ 18 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾನು ಇಷ್ಟು ದಿವಸ ನೋಡಿದ್ದು ಗಮನಿಸಿದ್ದು ನನ್ನ ಎಕ್ಸ್ಪೀರಿಯನ್ಸಿಗೆ ಕಂಡು ಬಂದಿದ್ದೇನಪ್ಪ ಅಂತಂದರೆ, ಯಾವಾಗಲೂ ನಾವು ಲೆಸ್ ಕೆಮಿಕಲ್ಸ್ ಇರೋವಂಥದ್ದು, ನಾನ್ ಹಾರ್ಮ್ಫುಲ್ ಇರೋವಂಥ ಪ್ರಾಡಕ್ಟ್ಸ್ ನಾವು ಯೂಸ್ ಮಾಡಿದಾಗ ಅದು ನಮಗೆ ಏನೂ ಇಂಪ್ಯಾಕ್ಟ್ ಮಾಡೋದಿಲ್ಲ. ಸೊ ನಾವು ಅದನ್ನು ಯೂಸ್ ಮಾಡಿನು ಬೆನಿಫಿಟ್ ತೊಗೋಬೋದು. ಸೊ ಆ ಥರ ನಾವು ನೋಡೋಕೆ ಹೋದಾಗ ನಮ್ಮಲ್ಲಿ ಲೋರಿಯಲ್ ಬ್ರ್ಯಾಂಡ್ದಿದೆ, ಆಮೇಲೆ ರೆವ್ಲಾನ್ ಅವ್ರದ್ದೇ ಇಲ್ಲಿ ಟಾಪ್ ಸ್ಪೀಡ್ ಅಂತ ಇದೆ, ಕಲರ್ ಅಂಡ್ ಕೇರ್ ಇದೆ, ಮತ್ತು ಕಲರ್ ಸಿಲ್ಕ್ ಅಂತ ಇದೆ, ಮತ್ತು ಗಾರ್ನಿಯರ್ ಇದೆ. ಇದೆಲ್ಲ ಅಲ್ಲದೆ ನಮ್ಮಲ್ಲಿ ಹರ್ಬಲ್ ರೇಂಜ್ ಅಂತ ಬಂದಾಗ ನಮ್ಮಲ್ಲಿ ಶೈನಾಜ್ ಹುಸೈನ್ ಅವ್ರದ್ದು ಪ್ಯೂರ್ ಮೆಹಂದಿ ಬರುತ್ತೆ, 100% ಹರ್ಬಲ್ಲು, ಅದರಲ್ಲಿ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಅದು ಬಂದುಬಿಟ್ಟು ಅದ್ರ ಜೊತೆಗೆ ಈಗ ನಮ್ಮಲ್ಲಿ ಇದು ಬೇರೆ ಇದೆ, ಅವ್ರದ್ದು ಕಲರ್ ವೇದ ಅಂತ ಒಂದು ಸ್ಟಾರ್ಟ್ ಮಾಡಿದೆ, ಅದನ್ನು ಆಗಲೇ ಒಂದು 5 ಇಯರ್ಸ್ ಆಗಿರ್ಬೋದು. ನಾವು 2 ಇಯರ್ಸಿಂದ ಸೇಲ್ ಮಾಡ್ತಾ ಇದ್ದೀವಿ, ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ಅದು ಕಲರ್ ವೇದದಲ್ಲಿ ಏನಪ್ಪ ಅಂದರೆ, ನ್ಯಾಚುರಲ್ 100% ಹೆನ್ನ ಜೊತೆಗೆ ಇಂಡಿಗಾ ಪೌಡ್ರ್ ಮಿಕ್ಸ್ ಇರೋದ್ರಿಂದ ಅದು ನಿಮಗೆ ನ್ಯಾಚುರಲ್ ಕಲರ್ ಬರುತ್ತೆ, ಕೆಮಿಕಲ್ಸ್ ಇರೋದಿಲ್ಲ ಅದರಲ್ಲಿ. ಸೊ ಯಾವುದೇ ಡೈ ಆಗಿರ್ಬೋದು, ಹೆನ್ನ ಆಗಿರ್ಬೋದು, ಫಸ್ಟು ನಾವು ಟೆಸ್ಟ್ ಡೋಸ್ ಅಂತ ನಾವು ಸ್ವಲ್ಪ ಅಪ್ಲೈ ಮಾಡಬೇಕಾಗುತ್ತೆ. ಕೆಲವರು ಸ್ಕಿನ್ ಟೈಪು ಸೆನ್ಸಿಟಿವ್ ಇರೋದ್ರಿಂದ ಇರಿಟೇಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಎಲ್ಲಾದರೂ ಒಂದು ಕಡೆ ಅಪ್ಲೈ ಮಾಡಿಬಿಟ್ಟು ಒಂದು 15 ಮಿನಿಟ್ಸ್ ಬಿಟ್ಟುಬಿಟ್ಟು ಏನು ಸೈಡ್ ಎಫೆಕ್ಟ್ಸ್ ಬಂದಿಲ್ಲ ಅಂದರೆ ನಾವು ಆವಾಗ ಅದನ್ನು ಯೂಸ್ ಮಾಡ್ಬೋದು ಅಂತ ನಾವು ಯೂಶ್ವಲಿ ಸಜೆಸ್ಟ್ ಮಾಡ್ತೀವಿ. ಸೊ ನೀವು ಯಾವಾಗಲೂ ಶೋರೂಮ್ನಲ್ಲಿ ಇರ್ತೀರಿ, ಸೊ ಎರಡಕ್ಕೆ ಈಗ ಆಪೋಸಿಟ್ ಕೂಡ ಒಂದು ಶೋರೂಮ್ ಆಗಿದೆ ಮತ್ತು ಎಸ್ ಮಾಲಲ್ಲಿ ಕೂಡ ಒಂದು ಶೋರೂಮ್ ಆಗಿದೆ. ಸೊ ಹೇಗೆ ಮ್ಯಾನೇಜ್ ಮಾಡ್ತೀರಿ, ನಿಮ್ಮ ಜೊತೆ ಅಕಂಪ್ಲಿಷ್ ಆಗಿ ಅಥವಾ ನಿಮ್ಮ ಜೊತೆ ಜೊತೆಗೆ ಸಾಥ್ ಕೊಡೋದಾಗಿ ಹೆಂಗೆ ಮ್ಯಾನೇಜ್ ಆಗುತ್ತೆ ಅಂತ? ನಾನೊಬ್ಬನೇ ಏನೂ ಮಾಡೋಕ್ಕಾಗಲ್ಲ, ನಾವೆಲ್ಲ ಒಂದು ಟೀಮ್ ಆಗಿ ಮಾಡ್ತಾ ಇದ್ದೀವಿ, ಒಂದು ಟೀಮ್ ವರ್ಕ್ ಆಗಿ ಮಾಡ್ತಾ ಇದ್ದೀವಿ. ಎಸ್ಪೆಷಲಿ ನಾನು ಈ ವಿಚಾರದಕ್ಕೆ ಬಂದಾಗ ನಾನು ತುಂಬ ಗ್ರ್ಯಾಟಿಟ್ಯೂಡ್ ಹೇಳೋಕ್ಕೆ, ಮತ್ತು ನನ್ನ ಸಪೋರ್ಟ್ ಮಾಡ್ತಿರೋದು ನನ್ನ ಅರ್ಧಾಂಗಿ, ನನ್ನ ವೈಫು, ಅವರಿಲ್ಲ ಅಂದರೆ ನಾನು ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಅವರು ಸಹ ನನ್ನ ಜೊತೆಲ್ಲೇ ಇರ್ತಾರೆ, ನನಗೂ ಸಜೆಷನ್ ಕೊಡ್ತಿರ್ತಾರೆ. ಅದ್ರ ಜೊತೆಗೆ ಅವರೂ ಸಹ ಇದರಲ್ಲಿ 8 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿದೆ ಅವ್ರಿಗೂ, ಅವರು ಸಹ ಇಲ್ಲೆಲ್ಲರಿಗೂ ಬರೋ ಕಸ್ಟಮರ್ಸ್ಗೆ ಹೇಳ್ಕೊಡ್ತಿರ್ತಾರೆ, ಹೇಳ್ತಿರ್ತಾರೆ. ಇಲ್ಲಿ ಇರೋವಂತಹ ನಮ್ಮ ಜೊತೆ ಕೆಲಸ ಮಾಡ್ತಿರ್ತಕ್ಕಂತಹ ಕಲೀಗ್ಸ್ಗೂ ಸಹ ಅವ್ರಿಗೂ ಸಹ ಎಕ್ಸ್ಪರ್ಟೀಸ್ ಮಾಡ್ತಿದ್ದಾರೆ ಇವರು. ಸೊ ಅವರು ಇಲ್ಲ ಅಂದರೆ ನಾನು ಇವತ್ತು ಈ ಮಟ್ಟಕ್ಕೆ ನಾನು ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೌದು ಸರ್. ವೀಕ್ಷಕರೇ, ಹೇಳಿದ್ರು ನನ್ನ ಪತ್ನಿ ಸಹಾಯ ಅಥವಾ ಸಹಕಾರ ಇಲ್ಲದೇ ಇದ್ದರೆ ಈ ಮಟ್ಟಕ್ಕೆ ಬರೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತ. ಎಸ್, ಅವರ ಸಹಧರ್ಮಿಣಿ ಜೊತೆಗೆ ಅವರ ಈ ಮಟ್ಟದ ಯಶಸ್ಸಿಗೆ ಕಾರಣ ಆಗಿರುವಂತಹ ಅವರ ಪತ್ನಿ ಗಾಯತ್ರಿ ಅವರು ಇದ್ದಾರೆ, ಅವ್ರನ್ನು ಕೂಡ ನಾವು ಮಾತನಾಡಿಸೋಣ. ಸೊ ಯಾಕೆಂದರೆ ಈ ವಿಚಾರಗಳಲ್ಲಿ ಗಂಡು ಮಕ್ಕಳಿಗಿಂತ ಹೆಚ್ಚು ಸೂಕ್ಷ್ಮವಾಗಿ ಮತ್ತು ಫೋರ್ ವ್ಯೂ ಅಂತ ಏನು ಹೇಳ್ತೀವಿ, ಮುಂದಿನದನ್ನು ಕೂಡ ಯೋಚನೆ ಮಾಡುವಂತಹ ಕೆಪ್ಯಾಸಿಟಿ ಇರುವಂಥದ್ದು ಹೆಣ್ಣು ಮಕ್ಕಳಿಗೆ. ಗಾಯತ್ರಿ ಅವ್ರನ್ನ ಕೂಡ ನಾವು ಮಾತಾಡ್ಸೋಣ. ವೀಕ್ಷಕರೇ, ತುಮಕೂರಿನ ಬಾಲಾಜಿ ಕಲೆಕ್ಷನ್ಸ್ SIT ಮುಖ್ಯ ರಸ್ತೆಯಲ್ಲಿರುವಂತಹ ಒಂದು ಗಿಫ್ಟ್ ಸೆಂಟರ್ ಅಂತ ಅಂದ್ಕೊಳ್ಳಿ, ಅಥವಾ ಕಾಸ್ಮೆಟಿಕ್ಸ್ ಶೋರೂಮ್ ಅಂತನಾದರೂ ಅಂದ್ಕೊಳ್ಳಿ. ಸೊ ಇಲ್ಲಿಗೆ ಬಂದಾಗ ನಿಮಗೆ ವೈಡ್ ರೇಂಜಸ್ ಎಲ್ಲ ರೀತಿಯಾದಂತಹ ಒಂದು ಕಂಪ್ನಿಯ ಕಾಸ್ಮೆಟಿಕ್ಸ್ಗಳು ಸಿಗುತ್ತೆ. ಸೊ ಪರ್ಚೇಸ್ ಮಾಡೋದಕ್ಕೆ ತುಂಬ ವೆರೈಟೀಸ್ ಇದೆ. ಸೊ ಇದೀಗ ಯಶ್ಪಾಲ್ ಅವರ ಧರ್ಮಪತ್ನಿ ಗಾಯತ್ರಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸೊ ಗ್ರಾಹಕರ ಸದಭಿರುಚಿಗೆ ತಕ್ಕನ ಹಾಗೆ ಅವರು ಯಾವ ರೀತಿಯಾದಂತಹ ಸಜೆಷನ್ಸ್ಗಳನ್ನು ಕೊಡ್ತಾರೆ ಅವ್ರನ್ನೇ ಮಾತಾಡ್ಸೋಣ. ಗಾಯತ್ರಿ ಅವರೇ ನಮಸ್ತೆ. ಓಕೆ,
ನಾವು ಅಮ್ಮಂದಿರ ದಿನದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಸಾಕಷ್ಟು ಕಾಸ್ಮೆಟಿಕ್ಸ್ ಗಳು ಆಗಬಹುದು ಬೇರೆ ವಸ್ತುಗಳನ್ನು ತೆಗೆದುಕೊಳ್ಳಬೇಕಾದ್ರೆ ಹೆಣ್ಣು ಮಕ್ಕಳು ಅಂದ್ರೆ ತುಂಬಾ ಚೂಸಿ ಸೋ ಇದನ್ನ ತಗೋಬೇಕು ಅದನ್ನ ತಗೋಬೇಕು ಇದನ್ನ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಬೆಳಗ್ಗೆ ನಿಮ್ಮ ಅಂಗಡಿಗೆ ಬಂದ್ಬಿಟ್ರೆ ಸಂಜೆವರೆಗೂ ಶೋರೂಮ್ ನಲ್ಲಿ ಸೋ ಮೂರು ಬ್ರಾಂಚಸ್ ಅನ್ನು ಕೂಡ ನೀವು ಮ್ಯಾನೇಜ್ ಮಾಡ್ತಾ ಇದ್ದೀರಿ ಸೋ ಮೊದಲನೇದಾಗಿ ಈ ಒಂದು ಬಿಸಿನೆಸ್ ಅದು ಬಿಸಿನೆಸ್ ಅಂತ ನೋಡ್ಕೊಂಡ್ರೆ ಬಿಸಿನೆಸ್ ಜೊತೆಗೆ ಗ್ರಾಹಕರಿಗೆ ಸಂತೃಪ್ತಿ ಆಗಲೇಬೇಕು ಸೋ ಏನು ಹೇಳ್ತೀರಿ ಮೊದಲನೇದಾಗಿ ನೀವು ಮೊದಲನೇದಾಗಿ ಎಲ್ಲರಿಗೂ ತಾಯಂದಿರ ದಿನದ ಶುಭಾಕಾಂಕ್ಷೆಗಳು ಇಲ್ಲಿ ಮೊದಲಿಗೆ ನಾನು ಹೇಳಬೇಕು ಅಂತ ಇಷ್ಟಪಡೋದು ಏನು ಅಂದ್ರೆ ಇಲ್ಲಿ ಬರಿ ಹೆಣ್ಣುಮಕ್ಕಳು ಮಾತ್ರ ತಾಯಂದಿರಾಗಿ ಈಗಿನ ಕಾಲದಲ್ಲಿ ನಿಭಾಯಿಸುತ್ತಿಲ್ಲ ಗಂಡಸರು ಸಹ ತಮ್ಮ ಮಕ್ಕಳಿಗೆ ತಾಯಂದಿರಾಗಿ ಯೋಚನೆ ಮಾಡ್ತಾ ಇದ್ದಾರೆ ಸೋ ಹಾಗಾಗಿ ಎಲ್ಲರಿಗೂ ತಾಯಂದಿರದ ದಿನದ ಶುಭಾಕಾಂಕ್ಷೆಗಳು ಇನ್ನೊಂದು ವಿಚಾರದಲ್ಲಿ ನಾನು ಈಗ ಗಿಫ್ಟ್ ಮಾಡಬೇಕು ನಿಮಗೆ ನಿಮ್ಮ ತಾಯಂದಿರಿಗೆ ನೀವು ಗಿಫ್ಟ್ ಮಾಡಬೇಕು ಅನ್ನೋದೇ ಯೋಚನೆ ಇದ್ದರೆ ಮೊದಲನೇದಾಗಿ ನೀವು ಕೊಡಬೇಕಾಗಿರೋದು ಅವರಿಗೆ ಅವರದೇ ಆದಂತ ಸಮಯ ಯಾಕೆಂದ್ರೆ ಇಲ್ಲಿ ನಾವು ಸಾಕಷ್ಟು ಹೆಣ್ಣುಮಕ್ಕಳು ಬರೋದು ನೋಡ್ತಾ ಇದೀವಿ ತಾಯಂದಿರು ಬರೋದು ನೋಡ್ತಾ ಇದೀವಿ ಅವರು ಅವರಿಗೋಸ್ಕರ ಅಂತ ಹೊತ್ತಿನಲ್ಲಿ ಒಂದು 5 ನಿಮಿಷ ಸಮಯ ಕೊಡೋದಕ್ಕೆ ರೆಡಿ ಇಲ್ಲ ಅವರ ಚರ್ಮ ಎಷ್ಟು ಸುಕ್ಸುಕ್ಕಾಗಿರುತ್ತೆ ಅವರು ಎಷ್ಟು ಅವರನ್ನ ಅವರು ನಿರ್ಲಕ್ಷ್ಯ ಮಾಡಿರ್ತಾರೆ ಅನ್ನೋದು ನಮಗೆ ಕಾಣಿಸ್ತಾ ಇರುತ್ತೆ ಆದರೂ ಇದನ್ನ ತಗೊಳ್ಳಿ ಬಳಸಿ ಇನ್ನು ಚೆನ್ನಾಗಿ ಆಗುತ್ತೆ ಇನ್ನು ಆರಾಮಾಗಿರ್ತೀರಾ ಇನ್ನು ಕಂಫರ್ಟಬಲ್ ಆಗಿ ಫೀಲ್ ಆಗ್ತೀರಾ ಅಂತ ಹೇಳಿದ್ರು ಸಹ ಅಯ್ಯೋ ಇಷ್ಟು ಕೆಲಸಗಳ ಮಧ್ಯೆ ನಾನು ನಿಭಾಯಿಸಕ ಆಗಲ್ಲ ಇದೆಲ್ಲ ಬೇಡ ಅಂತ ಹೇಳೋರು ಇದ್ದಾರೆ ಬಟ್ ಬಳಸಿಬಿಟ್ಟು ಚೆನ್ನಾಗಿ ಆಗಿರೋರು ಅವರ ಫ್ಯಾಮಿಲಿ ಜೊತೆ ಇನ್ನು ಸ್ವಲ್ಪ ಹ್ಯಾಪಿ ಮೂಮೆಂಟ್ಸ್ ಸ್ಪೆಂಡ್ ಮಾಡ್ತಿರೋದು ಕೂಡ ನಾವು ನೋಡ್ತಾ ಇದೀವಿ ಸೋ ನೀವು ಗಿಫ್ಟ್ ಮಾಡಬೇಕು ಅನ್ನೋದೇ ಆದ್ರೆ ಅವರಿಗೆ ಅವರದಾದಂತ ಸಮಯ ಕೊಡೋದಕ್ಕೆ ಪ್ರಯತ್ನ ಪಡಿ ಸೋ ಇಲ್ಲಿಗೆ ಬಂದ್ರೆ ನಾವು ಏನು ಕೊಡಬಹುದು ಸರ್ಪ್ರೈಸ್ ಗಿಫ್ಟ್ ಅಂತ ಕೊಡಬೇಕು ಅನ್ನೋದೇ ಆದ್ರೆ ಅವರ ಒಂದು ಸೆಲ್ಫಿ ನೀ ಫೋಟೋ ತಗೊಂಡ ಬಂದ್ರು ಸಹ ಅವರಿಗೆ ಬೇಕಾಗಿರುವಂತ ಸ್ಕಿನ್ ಕೇರ್ ನಾವು ಪ್ರಾಡಕ್ಟ್ಸ್ ಸಜೆಸ್ಟ್ ಮಾಡಬಹುದು ಇಲ್ಲ ಅವರಿಗೆ ಯೂಸ್ ಮಾಡುವಂತ ಮೇಕಪ್ ಪ್ರಾಡಕ್ಟ್ಸ್ ನಿಮಗೆ ಗೊತ್ತಿದ್ರೆ ನೀವು ಅದನ್ನೇ ಬೇಕಂದ್ರೆ ನಮ್ಮ ಹತ್ರ ಗಿಫ್ಟ್ ರ್ಯಾಪ್ ಮಾಡಿಸ್ಕೊಬಹುದು ನಾ ಜ್ಯುವೆಲರಿ ಯೂಸ್ ಮಾಡಬಹುದು ಲೈಟ್ ವೇಟ್ ಯಾವುದಾದ್ರೂ ಸೇರಿ ಆದರೆ ಕ್ವಾಲಿಟಿ ನಮಗೆ ಇಂಪಾರ್ಟೆಂಟ್ ಯಾಕೆಂದ್ರೆ ನಮ್ಮಲ್ಲಿ ಜ್ಯುವೆಲರಿ ನಾವು ಸೆಲೆಕ್ಟ್ ಮಾಡೋದು ಮೆಟಲ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸ್ಕಿನ್ ಅಲರ್ಜೀಸ್ ಆಗೋದಿಲ್ಲ ಜಾಸ್ತಿ ಡ್ಯೂರಬಲ್ ಕೂಡ ಕ್ವಾಲಿಟಿ ನಮಗೆ ಇಂಪಾರ್ಟೆಂಟ್ ನೆಕ್ಸ್ಟ್ ಇನ್ನೊಂದು ಬೇಕು ಅಂದ್ರೆ ನೀವು ಅವರಿಗೆ ಹ್ಯಾಂಡ್ ಬ್ಯಾಗ್ಸ್ ಇದು ತಗೊಂಡ್ ತಗೋಬಹುದು ವಾಲೆಟ್ಸ್ ತಗೋಬಹುದು ಫ್ಯಾನ್ಸಿ ಬ್ಯಾಗ್ಸ್ ತಗೋಬಹುದು ಅಥವಾ ಸಿಂಪಲ್ ಆಗಿ ಒಂದು ರೋಸ್ ಕೂಡ ತಗೋಬಹುದು ನಿಮ್ಮ ತಾಯಿಗೆ ಏನು ಬೇಕು ಅನ್ನೋದು ನೀವು ತಿಳ್ಕೋಬೇಕು ನಮಗೆ ತಿಳಿಸ್ಬೇಕು ವಿ ಆರ್ ಯುವರ್ ಪಾರ್ಟ್ನರ್ಸ್ ಟು ಮೇಕ್ ಯುವರ್ ಮದರ್ಸ್ ಡೇ ಅ ವೆರಿ ಸ್ಪೆಷಲ್ ಡೇ ಓಕೆ ನೈಸ್ ಈಗ ಕಾಸ್ಮೆಟಿಕ್ಸ್ ವೈಸ್ ಅಲ್ಲಿ ನಾವು ಯೋಚನೆ ಮಾಡಿದಾಗ ಸೊ ಒಂದೊಂದು ಏಜ್ಗೆ ತಕ್ಕನ ಹಾಗೆ ಒಂದೊಂದು ಕಾಸ್ಮೆಟಿಕ್ಸನ್ನು ಬಳಸ್ಕೊಳ್ಬೇಕಾಗುತ್ತೆ ತುಂಬ ಚೂಸಿಯಾಗಿ ಕೇಳ್ತಾರೆ ಕೆಲವರು ನನಗೆ ಬರೀ ಸನ್ಸ್ಕ್ರೀಮ್ ಸಾಕು ಅಂತ ಹೇಳ್ತಾರೆ ಕೆಲವರು ಲೋಷನ್ ಸಾಕು ಅಂತ ಹೇಳ್ತಾರೆ ಸ್ವಲ್ಪ ಗ್ಲೋ ಬರೋದಕ್ಕೆ ನನಗೇನಾದರೂ ಕೊಡಿ ಅಂತ ಕೇಳ್ತಾರೆ ಅಂದರೆ ಗ್ರಾಹಕರಿಗೆ ಸಾಕಷ್ಟು ಸದಭಿರುಚಿ ಎಲ್ಲೋ ನೋಡಿರ್ತಾರೆ ಯಾವುದೋ ಆ್ಯಡ್ಸ್ ನೋಡಿರ್ತಾರೆ ಅಥವಾ ಇನ್ಯಾರೋ ಫ್ರೆಂಡ್ಸ್ ಸಜೆಸ್ಟ್ ಮಾಡಿರ್ತಾರೆ ಸೊ ನಿಮ್ಮ ಸಜೆಷನ್ಸ್ ಏನು ಅಕಾರ್ಡಿಂಗ್ ಟು ಅವರ ಅಭಿರುಚಿಗೆ ತಕ್ಕನ ಹಾಗೆ ನೀವೇನು ಸಜೆಸ್ಟ್ ಮಾಡ್ತೀರಿ ಅಂತ ಅಭಿರುಚಿ ತಕ್ಕನಾಗೆ ಒಂದು ಈ ಮತ್ತೊಂದು ಅವರ ಸ್ಕಿನ್ ಯಾವ ವೆರೈಟಿ ಇದೆ ಅನ್ನೋದ್ರ ತಕ್ಕನಾಗೆ ಕೂಡ ನಾವು ಸಜೆಸ್ಟ್ ಮಾಡ್ತೀವಿ ಕೆಲವ್ರದ್ದು ಹೆವಿಲಿ ಡ್ರೈ ಸ್ಕಿನ್ ಕೆಲವ್ರದ್ದು ನಾರ್ಮಲ್ ಕೆಲವ್ರದ್ದು ಕಾಂಬಿನೇಷನ್ ಕೆಲವ್ರದ್ದು ಹೆವಿ ಆಯಿಲಿ ಆ್ಯಂಡ್ ಆಕ್ನೆ ಪ್ರೋನ್ ಸೊ ಅವರ ಒಂದು ಸ್ಕಿನ್ ಟೈಪ್ ತಕ್ಕನಂಗೆ ಅವರ ಒಂದು ಬೇಡಿಕೆ ತಕ್ಕನಂಗೆ ನಾವು ಸ್ಕಿನ್ ಕೇರ್ ಆಗಲಿ ಕಾಸ್ಮೆಟಿಕ್ಸ್ ಆಗಲಿ ಸಜೆಸ್ಟ್ ಮಾಡ್ತೀವಿ ಸ್ಕಿನ್ ಟೋನ್ ತಕ್ಕನಂಗೆ ನಾವು ಅವರ ಒಂದು ಗ್ಲೋ ಜಾಸ್ತಿ ಮಾಡೋದಕ್ಕೆ ಯಾವ್ದು ಬೇಕೋ ಅಂಥದ್ದು ನಾವು ಸಜೆಸ್ಟ್ ಮಾಡ್ತೀವಿ ಅವರ ಒಂದು ಲೈಫ್ ಸ್ಟೈಲ್ ತಕ್ಕನಂಗೆ ಈಗ ಕಂಪ್ಯೂಟರ್ ಜಾಸ್ತಿ ಯೂಸ್ ಮಾಡ್ತಾರೆ ಅಥವಾ ಟಿ ವಿ ಮುಂದೆ ಜಾಸ್ತಿ ಇಡ್ತಾರೆ ಮೊಬೈಲ್ ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ ಹೋಮ್ನಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ ಇಂಥವ್ರಿಗೆ ನಾವು ಸನ್ಸ್ಕ್ರೀನ್ಸ್ ಅಥವಾ ಬ್ಲೂ ಲೈಟ್ ಡಿಫೆನ್ಸ್ ಕ್ಯಾಟಗರಿನಲ್ಲಿ ಕೂಡ ನಾವು ಕಾಸ್ಮೆಟಿಕ್ಸ್ ಮತ್ತು ಸ್ಕಿನ್ ಕೇರ್ ತಿಳಿಸ್ಕೊಡ್ತೀವಿ ಸನ್ಸ್ಕ್ರೀನ್ ಬಳಸೋದ್ರಿಂದ ಮಾತ್ರ ಡ್ಯಾಮೇಜ್ ಕಮ್ಮಿ ಆಗೋದಿಲ್ಲ ಸ್ಕಿನ್ ಕೇರ್ ಅದ್ರ ನೆಕ್ಸ್ಟ್ ಏನು ಮಾಡಬೇಕು ಅದು ಕೂಡ ಇಂಪಾರ್ಟೆಂಟು ಸೊ ಅವ್ರಿಗೆ ಸೆಟ್ ಆಗುವಂಥ ಫೇಸ್ ಸ್ಕ್ರಬ್ ಇರ್ಬೋದು ಫೇಸ್ ಪ್ಯಾಕ್ ಇರ್ಬೋದು ಅಥವಾ ಫೇಷಿಯಲ್ಸ್ ಇರ್ಬೋದು ಅದು ಕೂಡ ನಾವು ಕರೆಕ್ಟಾಗಿ ಸಜೆಸ್ಟ್ ಮಾಡಿಕೊಡ್ತೀವಿ ಈಗ ಹೊರಗಡೆ ಹೋಗಬೇಕು ಅಂದ ತಕ್ಷಣ ಅಂದರೆ ಸಡನ್ನಾಗಿ ನಾವು ಮೇಕಪ್ ಮಾಡ್ಕೊಳ್ಬೇಕು ಅಂತಂದಾಗ ತುಂಬ ಯೋಚನೆ ಮಾಡ್ತಾರೆ ಹೆಣ್ಮಕ್ಳು ಅದು ಕಾಲೇಜ್ ಮಕ್ಕಳಾದರೂ ಆಗ್ಬೋದು ಅಥವಾ ಏನಾದರೂ ಒಂದು ಸಡನ್ ಫಂಕ್ಷನ್ಗೆ ಹೋಗಬೇಕು ಅಂದರು ದಿಢೀರಂತ ರೆಡಿ ಆಗಬೇಕು ಅಂತಂದರೆ ತುಂಬ ಯೋಚನೆ ಮಾಡ್ತಾರೆ ಯೂಶ್ವಲಿ ಗೊತ್ತೇ ಇದೆ ಅದು ಪರಂಪರಾಗತವಾಗಿ ಬಂದಿರೋದು ಹೆಣ್ಮಕ್ಳು ಕನ್ನಡಿ ಮುಂದೆ ಕೂತ್ರೆ ಹೊರಗಡೆ ಬರೋದು ಭಾಳ ಕಷ್ಟ ಅಂತ ಸೊ ಯಶ್ಪಾಲ್ ಅವ್ರಿಗೂ ಕೂಡ ಅದು ಅನುಭವಕ್ಕೆ ಬಂದಿದೆ ಅಂತ ಅಂದ್ಕೊಳ್ತೀನಿ ಓಕೆ ಸೊ ಇದನ್ನೆಲ್ಲ ನಾವು ಒಂದು ಚಿಕ್ಕ ಕಂಪ್ಲೇಂಟ್ ನೋಡ್ತಾ ಇರ್ತೀವಿ ನಿನ್ನಿಂದ ಟೈಮ್ ಆಯ್ತು ಕಣೆ ಅಂತ ಕೇಳ್ತಿರ್ತಾರೆ ಬಟ್ ಅಂಥವ್ರಿಗೆ ಟೈಮ್ ಆಗದೇ ಇರೋದಕ್ಕೆ ಗಂಡು ಮಕ್ಕಳ ಸಮಯ ಉಳಿಸೋದಕ್ಕೆ ಸೊ ಏನು ಸಜೆಸ್ಟ್ ಮಾಡ್ತೀರಿ ಅದರ ಜೊತೆಗೆ ಯಾವುದೋ ಹೊಸ ಕಾಸ್ಮೆಟಿಕ್ಸ್ ನಿಮ್ಮಲ್ಲಿ ಸಿಗುತ್ತೆ ಈಗ ನೋಡಿ ಮೇಕಪ್ ಅನ್ನೋದು ಅನಿವಾರ್ಯ ನಮಗೆ ಅಲಂಕಾರ ಪ್ರಿಯಗಳಾಗಿರೋರಿಗೆ ನಾವು ಮೇಕಪ್ನಲ್ಲಿ ಕಾಂಪ್ರಮೈಸ್ ಆಗಬಾರ್ದು ಆದರೆ
ನಮ್ಮ ಗಂಡಸ ಗಂಡಂದ್ರೆ ಯಾರು ಇರ್ತಾರೆ ಅವರಿಗೇನು ಕೂಡ ಟೈಮ್ ಸೇವಿಂಗ್ಸ್ ಆಗಬೇಕು ಅನ್ನೋದೇ ಆದ್ರೆ ನೀವು ಮಾಯಿಶ್ಚರೈಸಿಂಗ್ ಪ್ಲಸ್ ಏನು ಹೇಳಬಹುದು ಟಿಂಟೆಡ್ ಮಾಯಿಶ್ಚರೈಸರ್ ಅನ್ನೋ ಕ್ಯಾಟಗರಿ ಬರುತ್ತೆ ಸೊ ಟಿಂಟೆಡ್ ಮಾಯಿಶ್ಚರೈಸರ್ ಬಳಸಿಬಿಟ್ಟು ಬೇಕಂದ್ರೆ ನೀವು ಸಮಯ ಉಳಿಸ್ಕೋಬಹುದು ನಿಮಗೆ ಕಾಜಲ್ ಕಮ್ ಐಲೈನರ್ ಬರುತ್ತೆ ಅದರ ತಕ್ಕನಂಗೆ ಕೂಡ ನೀವು ಸಮಯ ಉಳಿಸ್ಕೋಬಹುದು ಈಗ ಕೆಲವೊಂದು ಕೋಲ್ ಕಾಜಲ್ಸ್ ಬರುತ್ತೆ ಟ್ಯಾಟೂ ಲೈನರ್ಸ್ ಬರುತ್ತೆ ಸೊ ಇಂತದ್ರಲ್ಲಿ ನಿಮಗೆ ಏನಾಗುತ್ತೆ ಐಲೈನರ್ ಗೆ ಕಾಜಲ್ ಗೆ ಒಂದೇ ಪ್ರಾಡಕ್ಟ್ ಆಗುತ್ತೆ ಟಿಂಟೆಡ್ ಮಾಯಿಶ್ಚರೈಸರ್ಸ್ ನಲ್ಲಿ ಏನಾಗುತ್ತೆ ಫೌಂಡೇಶನ್ ಮತ್ತೆ ಮಾಯಿಶ್ಚರೈಸರ್ ಟುಗೆದರ್ ಆಗುತ್ತೆ ಕೆಲವೊಂದರಲ್ಲಿ ನಿಮಗೆ ಸನ್ಸ್ಕ್ರೀನ್ ಸಹ ಬರುತ್ತೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಲಾರಿಯಲ್ ನಲ್ಲಿ ಇರಬಹುದು ಯುವಿ ಡಿಫೆಂಡರ್ ಅಂತ ಹೊಸ ಪ್ರಾಡಕ್ಟ್ ಲಾಂಚ್ ಆಗಿದೆ ಅದರಲ್ಲಿ ನಿಮಗೆ ಟಿಂಟೆಡ್ ಸನ್ಸ್ಕ್ರೀನ್ ಕಮ್ ಮಾಯಿಶ್ಚರೈಸರ್ ಕೂಡ ಆಗುತ್ತೆ ಅಂಡ್ ಕಂಪ್ಯೂಟರ್ ನೀವು ಜಾಸ್ತಿ ಯೂಸ್ ಮಾಡ್ತಿದ್ದೀರಾ ಇದರಲ್ಲಿ ನೀವು ಕಮ್ಮಿ ಮಾಡ್ಕೊಳ್ಳೋದಕ್ಕೋಸ್ಕರ ನಿಮಗೆ ಕಲರ್ ಬಾರ್ ನಲ್ಲಿ ಅದರಲ್ಲೂ ಕೂಡ ನಿಮಗೆ ಒಳ್ಳೆ ಸನ್ಸ್ಕ್ರೀನ್ ಪ್ರಾಡಕ್ಟ್ಸ್ ಸಿಗುತ್ತೆ ಅದು ಕೂಡ ನಿಮಗೆ ಟಿಂಟೆಡ್ ಮತ್ತೆ ಐ ಶ್ಯಾಡೋ ಕಮ್ ನಿಮಗೆ ಹೈಲೈಟರ್ ಲಿಪ್ಸ್ಟಿಕ್ ಇದೆಲ್ಲ ನಿಮಗೆ ಹೇಗೆ ನಿಮಗೆ ಬ್ಲೆಂಡ್ ಮಾಡ್ಕೋಬೇಕು ಅನ್ನೋದು ಕೂಡ ನಾವು ಹೇಳ್ಕೊಡ್ತೀವಿ ಕಮ್ಮಿ ಸಮಯದಲ್ಲಿ ಸೂಪರ್ ಮೇಕಪ್ ನೀವು ಖುಷಿ ನಿಮ್ಮ ಹಸ್ಬೆಂಡ್ ಖುಷಿ ಮಾಡ್ಕೊಳ್ಳೋದಕ್ಕೆ ಹೆಂಗೆ ಬೇಕೋ ನಾವು ಹೇಳ್ಕೊಡ್ತೀವಿ ಥ್ಯಾಂಕ್ ಯು ಗಾಯತ್ರಿ ಅವರೇ ಹಾಗೂ ಯಶಪಾಲ್ ಅವರೇ ಸಾಕಷ್ಟು ವಿಚಾರ ತಿಳಿಸ್ಕೊಟ್ರಿ ನಮಗೆ ನಮ್ಮ ವೀಕ್ಷಕರಿಗೂ ಕೂಡ ಭಾಳಷ್ಟು ಎಂಥೂಸಿಯಾಸ್ಟಿಕ್ ಆಗಿರ್ತಾರೆ ಯಾಕೆಂದರೆ ನಮ್ಮಲ್ಲೇ ತುಮಕೂರಿನಲ್ಲೇ ಇದ್ದರೂ ಕೂಡ ತುಂಬ ಕಡೆ ಓಡಾಡ್ತಾ ಇರ್ತಾರೆ ಅಂದರೆ ಎಲ್ಲಿ ಸಿಗುತ್ತೆ ಎಲ್ಲಿ ನಮಗೆ ಒಳ್ಳೆ ಪ್ರಾಡಕ್ಟ್ ಸಿಗುತ್ತೆ ಸೊ ಯಾವುದನ್ನು ತೆಗೆದುಕೊಳ್ಬೇಕು ಅಂತ ಸೊ ನೀವು ಒಂದು ರೀತಿಯಾಗಿ ಸಜೆಸ್ಟ್ ಮಾಡುವಂಥ ಡಾಕ್ಟರ್ ರೀತಿಯೇ ಕಾಣಿಸ್ತೀರಿ ಯಾಕೆಂದರೆ ಸ್ಕಿನ್ ಕೇರ್ ಡಾಕ್ಟರ್ ಹಾಗೆ ಸೊ ನಿಮಗೆ ಎಲ್ಲ ವಿಚಾರಗಳು ಕೂಡ ಅದ್ರ ಬಗ್ಗೆ ಗೊತ್ತಿರೋದ್ರಿಂದ ಬಹುಶಃ ವೀಕ್ಷಕರೇ ನಿಮಗೆ ಗ್ರಾಹಕರಾಗಿ ಬರುವಂಥವ್ರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನಿಮ್ಗೆ ಯಾವುದು ಸೂಕ್ತ ಪ್ರಾಡಕ್ಟ್ ಬೇಕು ಅನ್ನೋದ್ರ ಬಗ್ಗೆ ಗಾಯತ್ರಿ ಅವರೇ ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಜೊತೆಗೆ ಯಶಪಾಲ್ ಅವರು ಕೂಡ ಅದಕ್ಕೆ ಜೊತೆಯಾಗಿರ್ತಾರೆ ಸೊ ಅಮ್ಮಂದಿರ ದಿನಾಚರಣೆ ಆಗಬಹುದು ಯಾವುದೇ ದಿನ ಆಗಿರಬಹುದು ಅಥವಾ ನಿಮಗೆ ಯೂಶ್ವಲಿ ಪ್ರತಿದಿನ ಬಳಸ್ಕೊಳ್ಳುವಂಥ ಕಾಸ್ಮೆಟಿಕ್ಸ್ಗಳಾಗಬಹುದು ಎಲ್ಲವನ್ನು ಕೂಡ ನಿಮಗೆ ಕೊಡೋದಕ್ಕೆ ಸಿದ್ಧವಾಗಿದ್ದಾರೆ ಸೊ ನೀವು ಕೂಡ ಬಾಲಾಜಿ ಕಲೆಕ್ಷನ್ಸ್ಗೆ ಬನ್ನಿ ನಿಮಗೆ ಬೇಕಾದಂತಹ ಯಾವ ಪ್ರಾಡಕ್ಟ್ ಲಭ್ಯ ಇದೆ ಯಾವ ಪ್ರಾಡಕ್ಟ್ ಬೇಕಾಗಿದೆ ಅಂದರೆ ನಿಮ್ಮ ಪ್ರಾಬ್ಲಮ್ಸ್ ಅಥವಾ ಏನಿದೆ ನಿಮ್ಮ ರಿಕ್ವೈರ್ಮೆಂಟ್ಸ್ ಏನಿದೆ ಅದನ್ನು ಹೇಳಿದ್ರೆ ಖಂಡಿತವಾಗಿ ನಿಮಗೆ ಒಳ್ಳೆ ಕಲೆಕ್ಷನ್ಸ್ ಇಲ್ಲಿ ಸಿಗುತ್ತೆ
ನನ್ನ ಹೆಸರು ಸಂಧ್ಯಾ ಅಂತ ನಾನು ಇಲ್ಲಿ ರೆಗ್ಯುಲರ್ ಕಸ್ಟಮರ್ ಆಕ್ಚುಲಿ ಸುಮಾರು ಒಂದು 5-6 ವರ್ಷದಿಂದ ಬರ್ತಾನೆ ಇದೀನಿ ಸೋ ಎಲ್ಲಾ ತರ ಕಲೆಕ್ಷನ್ಸ್ ಇದೆ ಇಲ್ಲಿ ಸ್ಕಿನ್ ಕೇರ್ ಆಗಲಿ ಮತ್ತೆ ಜ್ಯುವೆಲರೀಸ್ ತುಂಬಾ ಚೆನ್ನಾಗಿದೆ ಸೋ ನಮ್ಮ ಮಮ್ಮಿಗೆ ಬೈ ಮಾಡೋದಕ್ಕಾಗಲಿ ನಾನು ಬೈ ಮಾಡೋದಕ್ಕಾಗಲಿ ಆಗಾಗ ಬರ್ತಾ ಇರ್ತೀನಿ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಏನು ಶೇಡ್ ಆಗಲ್ಲ ಮತ್ತೆ ಕ್ವಾಲಿಟೀಸ್ ತುಂಬಾ ಚೆನ್ನಾಗಿದೆ ಇಲ್ಲಿ ಸರ್ವಿಸ್ ಕೂಡ ತುಂಬಾ ಚೆನ್ನಾಗಿ ಕೊಡ್ತಾರೆ ಸೋ ಅದಕ್ಕೆ ಅವಾಗವಾಗ ಬರ್ತಾ ಇರ್ತೀವಿ ಅದಲ್ದ್ರೆ ಈವನ್ ಬ್ಯಾಗ್ಸ್ ಕೂಡ ಚೆನ್ನಾಗಿ ಇವರದ ಇನ್ನೊಂದು ಸ್ಟೋರ್ ಇದೆ ಎದುರುಗಡೆನೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಮದರ್ಸ್ ಡೇ ಆಗಿರೋದ್ರಿಂದ ನಮ್ಮ ಮದರ್ಗೆ ಮತ್ತೆ ನನ್ನ ಸಿಸ್ಟರ್ಸ್ ಈವನ್ ದೇರ್ ಮದರ್ಸ್ ಅಂಡ್ ಇದನ್ನ ಫ್ರೆಂಡ್ಸ್ ಗೆಲ್ಲ ಗಿಫ್ಟ್ ಮಾಡೋಣ ಅನ್ನೋದಿದ್ರಿಂದ ಬ್ಯಾಗ್ಸ್ ಮತ್ತೆ ಜ್ಯುವೆಲರೀಸ್ ನೋಡಕ್ಕೆ ಬಂದಿದ್ದೀನಿ ಅದಲ್ದ್ರೆ ಈವನ್ ಸ್ಕಿನ್ ಪ್ರಾಡಕ್ಟ್ ಏಜಿಂಗ್ ಪೀಪಲ್ ಗೆ ಅದಕ್ಕೂ ಚೆನ್ನಾಗಿದೆ ಸೋ ಅದು ಗಿಫ್ಟ್ ಮಾಡೋಣ ಅಂತ ಬಂದಿದ್ದೀನಿ ಓಕೆ ವೀಕ್ಷಕರೇ ನಾವು ಏನೆಲ್ಲ ಇದ್ದಾವೆ ಕಾಸ್ಮೆಟಿಕ್ಸು ವೆರೈಟೀಸ್ ನೋಡಿದ್ವಿ ಕಂಪ್ನೀಸ್ ನೋಡಿದ್ವಿ ಮತ್ತು ಗ್ರಾಹಕರಿಗೆ ದಿ ಬೆಸ್ಟ್ ಅನ್ನೋವಂಥದ್ದು ಯಾವುದು ಎಲ್ಲವೂ ಕೂಡ ಇಲ್ಲಿ ಸಿಗುತ್ತೆ ಬಾಲಾಜಿ ಕಲೆಕ್ಷನ್ಸಲ್ಲಿ ಏನು ಇಲ್ಲಿಗೆ ಬಂದ ಮೇಲೆ ಅಟ್ಲೀಸ್ಟ್ ನಮಗೆ ಆಫರ್ಸ್ಗಳ ಬಗ್ಗೆ ಏನಾದರೂ ಕೇಳಬೇಕಲ್ವಾ ಸೊ ಯಶ್ಪಾಲ್ ಅವರು ಏನು ಆಫರ್ಸ್ ಇಟ್ಟಿದ್ದಾರೆ ಗ್ರಾಹಕರಿಗೆ ಖುಷಿಯಾಗುವಂಥ ಆಫರ್ಸ್ ಏನು ಸಿಗುತ್ತೆ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ ಯಶ್ಪಾಲ್ ಅವರು ಇನ್ನು ಗ್ರಾಹಕರು ಕೇಳುವಂಥದ್ದು ಸರ್ ಇಷ್ಟೆಲ್ಲ ತೆಗೆದುಕೊಂಡಿದ್ದೀವಿ ಏನಾದರೂ ಆಫರ್ ಇಲ್ವಾ ಅಂತ ಕೇಳ್ತಾರೆ ಸೊ ಏನಾದರೂ ಆಫರ್ ಇಟ್ಸಿಟ್ಟಿದ್ದೀರಾ ಹೇಗೆ ಅಂತ ಈಗ ವಿಶ್ವ ತಾಯಂದಿರ ದಿನಾಚರಣೆ ಅಂಗವಾಗಿ ಈ ತಾಯಂದಿರ ದಿನದಂದು ಮಾತ್ರ ಗ್ರಾಹಕರಿಗೆ 10% ರಿಯಾಯಿತಿನ ಕೊಡ್ತಾ ಇದ್ದೀವಿ 10% ಡಿಸ್ಕೌಂಟ್ನ ಕೊಡ್ತಾ ಇದ್ದೀವಿ ಸೊ ಇದನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆಯೇ ನಮ್ಮಲ್ಲಿ ಪ್ರತಿ ಸಾರ್ತಿನೂ ಬಂದಿರೋ ಕಸ್ಟಮರ್ಸ್ಗೆ ಅವರಿಗೆ ಯಾವ ಥರ ಬೇಕು ಅಂತ ಪ್ರಾಡಕ್ಟ್ಸು ಅವರು ಬಂದು ಕೇಳಿದಾಗ ನಾವಿಲ್ಲಿ ಫ್ರೀ ಮೇಕ್ ಓವರ್ ಸೆಷನ್ಸ್ ಕೂಡ ಮಾಡ್ತಿರ್ತೀವಿ ಅಂದರೆ ಅವ್ರು ಬಂದು ನಮ್ಮ ಸ್ಕಿನ್ ಟೋನ್ ತೋರಿಸಿದಾಗ ಅವ್ರನ್ನ ಇಲ್ಲೇ ಕೂಡಿಸ್ಬಿಟ್ಟು ಒಂದು ಟ್ರಯಲ್ ಮೇಕಪ್ ಅನ್ನೋದು ಸಹ ನಾವು ಇಲ್ಲಿ ಮಾಡಿ ಕೊಡ್ತೀವಿ ಯಾವ ಬ್ರ್ಯಾಂಡಲ್ಲಿ ಬೇಕಾದರೂ ನಿಮಗೆ ಟ್ರಯಲ್ ಮೇಕಪ್ ಸಿಗುತ್ತೆ ಆ ಮೇಕಪ್ ನೀವು ನೋಡಿಬಿಟ್ಟು ನಿಮಗೆ ಪ್ರಾಡಕ್ಟ್ಸ್ ಇಷ್ಟ ಆಗಿದೆಯೋ ಇಲ್ವೋ ನೀವೇ ತೊಗೊಂಡು ನೀವೇ ಚೂಸ್ ಮಾಡ್ಕೋಬೋದು ಸೊ ಈ ಆನ್ಲೈನ್ ಖರೀದಿ ಮಾಡಿದಾಗ ಈ ಆಪ್ಷನ್ ಇರೋದಿಲ್ಲ ನಿಮಗೆ ನೀವು ವಿಡಿಯೋ ನೋಡಿ ನಿಮ್ಮ ಸ್ಕಿನ್ ಟೈಪ್ ಎಂಥದ್ದು ನಿಮಗೂ ಗೊತ್ತಾಗೋದಿಲ್ಲ ಒಂದೊಂದು ಸರ್ತಿ ಆ ಟೆಕ್ಸ್ಚರ್ ಹೇಗಿದೆ ಗೊತ್ತಾಗಲ್ಲ ಸೊ ಇಲ್ಲಿ ಏನಾಗುತ್ತಪ್ಪ ಅಂದರೆ ನೀವು ಬಂದು ಯು ಕ್ಯಾನ್ ಟಚ್ ಆ್ಯಂಡ್ ಫೀಲ್ ಪ್ರಾಡಕ್ಟ್ಸ್ನ ಟಚ್ ಮಾಡ್ಬೋದು ನೋಡ್ಬೋದು ಕಲರ್ ಶೇಡ್ನೆಲ್ಲ ಅಪ್ಲೈ ಮಾಡಿ ನೈಲ್ಸ್ ಇರ್ಬೋದು ಲಿಪ್ಸ್ ಇರ್ಬೋದು ಎಲ್ಲದ್ರ ಮೇಲೆ ನೀವು ಐ ಶ್ಯಾಡೋ ಇರ್ಬೋದು ಫೌಂಡೇಶನ್ ಇರ್ಬೋದು ಏನೇ ಇದ್ರೂ ಅದನ್ನು ನೀವು ಅಪ್ಲೈ ಮಾಡಿಸ್ಕೊಂಡು ನೋಡಿಕೊಂಡು ನಿಮಗೆ ಇಷ್ಟವಾಗಿರ್ತಕ್ಕಂತಹ ಪ್ರಾಡಕ್ಟ್ಸ್ನ ತೊಗೊಂಡು ಖುಷಿ ಪಡ್ಬೋದು ಅಂತೇಳಿ ನನ್ನ ಅಭಿಪ್ರಾಯ
ಫೈನ್ ಸರ್. ಅಂದರೆ ಗ್ರಾಹಕರಿಗೂ ಎಲ್ಲ ರೀತಿಯಲ್ಲೂ ಕೂಡ ಅವರಿಗೆ ಮನ ಮುಟ್ಟುವಂತೆ ಮನ ಮೆಚ್ಚುವಂತೆ ಎಲ್ಲ ಆ ಪ್ರಾಡಕ್ಟ್ಸ್ಗಳು ಇಲ್ಲಿ ಸಿಗುತ್ತೆ ಅಂತ ಹೇಳ್ತೀರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ಲ ಸಾಕಷ್ಟು ವಿಚಾರ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ವೀಕ್ಷಕರಿಗೆ. ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ವಿಶ್ವ ತಾಯಂದಿರ ದಿನಾಚರಣೆ ಶುಭಾಶಯಗಳು ಹಾಗೂ ಧನ್ಯವಾದಗಳು.